ಕನ್ನಡ ಸಾಹಿತ್ಯ ಕ್ಷೇತ್ರದ ಹಿರಿಯ ಕವಿ ಲೇಖಕ ಸುಮತೀಂದ್ರ ನಾಡಿಗ ಅವರು ಇಂದು ಬೆಳಗ್ಗೆ ನಿಧನ ಹೊಂದಿದ್ದಾರೆ. ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಅವರು ಪತ್ನಿ, ಇಬ್ಬರು ಪುತ್ರಿಯರು ಮತ್ತು ಒಬ್ಬ ಪುತ್ರನನ್ನು ಅಗಲಿದ್ದಾರೆ. ಚಿಕ್ಕಮಗಳೂರಿನ ಕಳಸದಲ್ಲಿ 1935 ಜನಿಸಿದ್ದ ಇವರಿಗೆ 83 ವರ್ಷ ವಯಸ್ಸಾಗಿತ್ತು. ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದ ಇವರು ಕಾವ್ಯ, ಕಥನ, ಮಕ್ಕಳ ಸಾಹಿತ್ಯ, ಅನುವಾದ, ವಿಮರ್ಶೆ ಹೀಗೆ ಹಲವು ಸಾಹಿತ್ಯ ಪ್ರಕಾರಗಳಲ್ಲಿ ಕೈಯಾಡಿಸಿದ್ದರು. ಹಲವು ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳು ನಾಡಿಗ ಅವರನ್ನು ಅರಸಿ ಬಂದಿದ್ದವು. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ, ವಿಎಂ ಇನಾಮದಾರ್ ಪ್ರಶಸ್ತಿಗಳು. ಸುಮತೀಂದ್ರ ಅವರ ಭಾವಾಲೋಕ, ನಟರಾಜ ಕಂಡ ಕಾಮನಬಿಲ್ಲು, ದಾಂಪತ್ಯ ಗೀತೆಗಳು, ಜಡ ಮತ್ತು ಚೇತನ ಪಂಚಮಭೂತಗಳು ಇನ್ನು ಹಲವು ಕವನ ಸಂಕಲನಗಳು ಪ್ರಸಿದ್ಧಿ ಪಡೆದಿದ್ದವು. ಅನುವಾದ, ವಿಮರ್ಶೆ, ಕಥನಗಳನ್ನೂ ಅವರು ಬರೆದಿದ್ದಾರೆ. ಮಕ್ಕಳ ಸಾಹಿತ್ಯಕ್ಕೆ ಸುಮತೀಂದ್ರ ಅವರ ಕೊಡುಗೆ ಅಪಾರ. ಅವರ ಡಕ್ಕಣಕ ಡಕ್ಕಣಕ, ಧ್ರುವ ಮತ್ತು ಪ್ರಹ್ಲಾದ, ಗೂಬೆಯ ಕತೆ ಇನ್ನಿತರ ಕತೆಗಳು ಪ್ರಸಿದ್ಧವಾಗಿದ್ದವು. 2016 ಅವರಿಗೆ ಮಕ್ಕಳ ಸಾಹಿತ್ಯಕ್ಕೆ ನೀಡಿರುವ ಸೇವೆಯನ್ನು ಪರಿಗಣಿಸಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಬಾಲ ಸಾಹಿತ್ಯ ಪುರಸ್ಕಾರ ನೀಡಿ ಗೌರವಿಸಿತ್ತು. ಸುಮತೀಂದ್ರ ರಾಘವೇಂದ್ರ ನಾಡಿಗ್ ಒಬ್ಬ ಭಾರತೀಯ ಪ್ರಾಧ್ಯಾಪಕ ಮತ್ತು ಬರಹಗಾರ. ನಾಡಿಗ್ ಅವರು 1960 ಸಾಹಿತ್ಯಿಕ ದೃಶ್ಯದಲ್ಲಿ ಒಬ್ಬ ಪ್ರಮುಖ ಆಧುನಿಕ ಕವಿಯಾಗಿ ಬಂದರು. ಅವರು ಆಧುನಿಕ ಚಳುವಳಿಯ ನಾಯಕ ಗೋಪಾಲಕೃಷ್ಣ ಅಡಿಗರ ಹತ್ತಿರದ ಸಹಾಯಕರಾಗಿದ್ದರು. ನಾಡಿಗರ ದಾಂಪತ್ಯ ಗೀತ ಅನ್ನು ಇಂಗ್ಲಿಷ್, ಹಿಂದಿ, ಬೆಂಗಾಲಿ ಮತ್ತು ಇತರ ಭಾರತೀಯ ಭಾಷೆಗಳಿಗೆ ಅನುವಾದಿಸಲಾಗಿದೆ. ಅವರ ಪ್ರಮುಖ ಕವಿತೆಯಲ್ಲೊಂದಾದ ಪಂಚಭೂತ ಆಧುನಿಕ ಭಾರತೀಯ ಸಾಹಿತ್ಯಕ್ಕೆ ಪ್ರಮುಖ ಮತ್ತು ಮೂಲ ಕೊಡುಗೆಯಾಗಿದೆ. ಅವರ ಕವಿತೆಯ ಸಾಧನೆಯು ಮಹಾನ್ ಕವಿಗಳಿಂದ ಗುರುತಿಸಲ್ಪಟ್ಟಿದೆ. ಇದರಲ್ಲಿ ಪ್ರಮುಖರಾದವರು ಗೋಪಾಲಕೃಷ್ಣ ಅಡಿಗ, ಪೂತಿ ನರಸಿಂಹಾಚಾರ್, ಅಯ್ಯಪ್ಪ ಪಾಣಿಕಾರ್, ಮನೋಹರ್ ರೈ ಸರ್ದೇಸಾಯಿ, ಜಿ ಎಸ್ ಶಿವರುದ್ರಪ್ಪ, ಎಸ್ ಎಲ್ ಭೈರಪ್ಪ, ಯು ಆರ್ ಅನಂತ್ ಮೂರ್ತಿ, ಕಪಿಲ ವ್ಯಾಟಯಾನ್ ಮತ್ತು ಸಿಬ್ನಾರಾಯನ್ ರೇ ಅವರುಗಳು. ನಾಡಿಗ್ ಅವರು ಇಂಗ್ಲಿಷ್ನಲ್ಲಿ 2 ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ 1 ಮತ್ತು US ವಿಶ್ವವಿದ್ಯಾನಿಲಯದಿಂದ ಮತ್ತೊಂದು. ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ PhD ಪಡೆದಿದ್ದರು ಮತ್ತು ಹಾರ್ಡ್ವರ್ಕ್ ಗುರುಕುಲ್ ಕಾಂಗ್ರೆಸ್ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿದ್ದರು. ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ದಿನಕರ ಪ್ರತಿಷ್ಠಾನ ಪ್ರಶಸ್ತಿ, VM ಇನಾಮದಾರ್ ಪ್ರಶಸ್ತಿ ಮತ್ತು MVC ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಸಹ ಪಡೆದಿದ್ದರು. ಅವರು 1996 1999 ರಾಷ್ಟ್ರೀಯ ಪುಸ್ತಕ ಟ್ರಸ್ಟ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಸಾಹಿತ್ಯ, ವಿಮರ್ಶೆ, ಪುಸ್ತಕ ಪ್ರಕಟಣೆ ಮೂಲಕ ಇವರು ಕನ್ನಡ ಸಾಹಿತ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸಿದ್ದರು.